ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಾನು ಬಿಜೆಪಿ, ನನ್ನನ್ನು ಬಂಧಿಸಿ ಎಂದು ಆಗ್ರಹಿಸಿ ಬಿಜೆಪಿಯನ್ನು ಉಗ್ರಗಾಮಿ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿ ಮುಂದೆ ಜೈಲು ಭರೋ ಚಳುವಳಿ ನಡೆಸಿದರು. ನಾನು ಬಿಜೆಪಿ, ನಾನು ಆರ್ಎಸ್ಎಸ್, ನಾನು ಬಜರಂಗ ದಳ, ನನ್ನನ್ನು ಬಂಧಿಸಿ ಎಂದು ಘೋಷಣೆ ಕೂಗುತ್ತಾ ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಬಿಜೆಪಿಯವರು ಜೈಲು ಭರೋ ಚಳುವಳಿ ನಡೆಸಿ ಬಂಧನಕ್ಕೊಳಗಾದರು. ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಕರೆದೊಯ್ದರು. ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ, ಆರ್ಎಸ್ಎಸ್, ಬಜರಂಗ ದಳದವರನ್ನ ಉಗ್ರಗಾಮಿಗಳು ಎಂದು ಟೀಕಿಸಿದ್ದನ್ನ ಖಂಡಿಸಿ ಬಿಜೆಪಿ ಜೈಲು ಬಾರೋ ಚಳುವಳಿ ನಡೆಸಿದೆ. ಇದಕ್ಕೂ ಮೊದಲು ಮಾತನಾಡಿದ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ ಸರ್ಕಾರ ಉಗ್ರಗಾಮಿ ಸಂಘಟನೆಗಳನ್ನ ಪೋಷಿಸುತ್ತಾ ದೇಶವನ್ನ ಛಿದ್ರ ಮಾಡುವ ಕೆಲಸದಲ್ಲಿ ತೊಡಗಿದೆ. ಕೊಲೆ, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ ಪಿಎಫ್ಐ ಸಂಘಟನೆಯನ್ನ ಸಿದ್ದರಾಮಯ್ಯ ಸರ್ಕಾರ ರಕ್ಷಿಸುತ್ತಿದೆ ಎಂದು ಆಪಾದಿಸಿದರು. ಅಧಿಕಾರಕ್ಕಾಗಿ ದೇಶ ವಿರೋಧಿ ಸಂಘಟನೆಗಳನ್ನ ಪೋಷಿಸುತ್ತಾ ಬಂದ ಕಾಂಗ್ರೆಸ್ ಇವತ್ತು ದೇಶದಲ್ಲೇ ಅಧಿಕಾರ ಕಳೆದುಕೊಂಡು ನಾಶವಾಗುವ ಹಂತದಲ್ಲಿದೆ. ಹೀಗಿದ್ದರೂ ಸಿದ್ದರಾಮಯ್ಯ ಅಂತವರು ಇನ್ನೂ ಬುದ್ದಿ ಕಲಿತಿಲ್ಲ. ದೇಶದ ರಕ್ಷಣೆಗೆ ತೊಡಗಿರುವ ಸಂಘಟನೆಗಳನ್ನ ಉಗ್ರಗಾಮಿ ಎಂದು ಟೀಕಿಸಿ ಅವಮಾನಿಸಿರುವುದು ಖಂಡನೀಯ. ಅವರು ಸಾರ್ವಜನಿಕ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಅಘೋಷಿತ ಯುದ್ದ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅದರ ನೇತೃತ್ವ ವಹಿಸಿದ್ದಾರೆ. ಹಿಂದೂಗಳನ್ನ ಸರ್ವನಾಶ ಮಾಡುವ ಯುದ್ದ ಸಾರಿರುವ ಸಿದ್ದರಾಮಯ್ಯ ಐಸಿಎಸ್ ಜೊತೆ ಸಂಪರ್ಕ ಹೊಂದಿರುವ ಪಿಎಫ್ಐ ಸಂಘಟನೆಯನ್ನ ರಕ್ಷಿಸುತ್ತಿದ್ದಾರೆ. ಸಂಘಟನೆಯ ಹಲವು ಪದಾಧಿಕಾರಿಗಳು ಕೊಲೆ, ಹತ್ಯಾ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಇಂತಹ ಹಲವರು ಮೇಲಿರುವ ಕೇಸುಗಳನ್ನು ಸರ್ಕಾರ ವಾಪಸ್ ಪಡೆಯುವ ಪ್ರಯತ್ನ ಮಾಡಿದೆ ಎಂದರು. ಇಂತಹ ಸಂಘಟನೆ ಬೆಂಗಳೂರಿನಲ್ಲಿ ಸಮಾವೇಶ ನಡೆಸಲು ಅವಕಾಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸಮಾವೇಶದಲ್ಲಿ ಹಿಂದೂ ವಿರೋಧಿ, ದೇಶ ವಿರೋಧಿ ಭಾಷಣ ಮಾಡಿದ್ರೂ ಅವರ ವಿರುದ್ದ ಯಾವ ಕ್ರಮ ತೆಗೆದುಕೊಂಡಿಲ್ಲ ಎಂದು ಶೋಭಾ ಕರಂದ್ಲಾಜೆ ಟೀಕಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಹಿಂದೆ ನಾವು ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸಿದ್ವಿ. ಇವತ್ತು ಕಳೆದ ಮೂರುವರೆ ವರ್ಷದಿಂದ ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರ ನಾಯಕ ಕೇವಲ ಅಲ್ಲ, ಪ್ರಪಂಚ ಇವತ್ತು ಬಯಸ್ತಾ ಇದೆ. ಪ್ರಪಂಚದ ನೇತೃತ್ವವನ್ನು ನರೇಂದ್ರ ಮೋದಿ ವಹಿಸಬೇಕು ಅಂತ ಹೇಳಿ ಅಂತ ನಾಯಕ ಇವತ್ತು ದೇಶವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಇದೇ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತಾ ಇದೆ. ಸಿದ್ದರಾಮಯ್ಯವ್ರಿಗೆ ಎಷ್ಟು ಧೈರ್ಯ, ಗುಂಡೂರಾವ್ರಿಗೆ ಎಷ್ಟು ಧೈರ್ಯ ಭಾರತೀಯ ಜನತಾ ಪಾರ್ಟಿಯನ್ನು ನಿಷೇಧ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯವರು ಉಗ್ರಗಾಮಿಗಳು, ಆರ್ಎಸ್ಎಸ್ ಅವರು ಉಗ್ರಗಾಮಿಗಳು, ಅವರು ಜಿಹಾದಿಗಳನ್ನು ಅಂತದನ್ನು ಹೇಳೋದಕ್ಕೆ ಇವರು ಹೇಳೋದಕ್ಕೆ ಒಂದೇ ಕಾರಣ, ಜಿಹಾದಿಗಳಿಗೆ ರಕ್ಷಣೆ ಕೊಡಬೇಕು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು, ಇದು ಅವರ ಉದ್ದೇಶ ಇದೆ. ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದ್ದಾರೆ. ನಾನು ರಾಹುಲ್ ಗಾಂಧಿ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ನೀವು ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು, ನಿಮ್ಮ ಮುಖ್ಯಮಂತ್ರಿ ಇಲ್ಲಿ ಈ ರೀತಿಯ ಮಾತನಾಡ್ತಿದ್ದಾರೆ, ನಿಮ್ಗೆ ಕೇಳಿಸ ಅಲ್ವಾ? ಸೋನಿಯಾ ಗಾಂಧಿ ಅವ್ರಿಗೆ ಈ ಮಾತು ಕೇಳಿಸ್ತಾ ಇಲ್ವಾ? ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ನಿಲುವೇನು? ನಾವು ಭಯೋತ್ಪಾದಕರೇ ಆಗಿದ್ರೆ, ನಾವು ಉಗ್ರಗಾಮಿಗಳಾಗಿದ್ರೆ ಇವತ್ತು ನಮ್ಮನ್ನು ಬಂಧನ ಮಾಡಿ ಜೈಲಲ್ಲಿ ಬಿಡಬೇಡಿ. ಉಗ್ರವಾದಿಗಳನ್ನು ನೀವು ಆಚೆಗೆ ಬಿಡಂಗಿಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ನಮ್ಮ ಹೋರಾಟ ಇವತ್ತು ರಾಜ್ಯದಾದ್ಯಂತ ನಡೀತಾ ಇದೆ. ಒಂದೇ ಘೋಷಣೆ, ನಾನು ಬಿಜೆಪಿ, ನಾನು ಆರ್ಎಸ್ಎಸ್, ಐ ಆಮ್ ಪ್ರೌಡ್ ಆಫ್ ದಟ್. ನನಗೆ ಹೆಮ್ಮೆ ಇದೆ ಇದ್ರ ಬಗ್ಗೆ. ನನ್ನನ್ನು ಅರೆಸ್ಟ್ ಮಾಡಿ ಜೈಲಲ್ಲಿಡಿ, ತಾಕತ್ತಿದ್ರೆ ನೀವು ಅರೆಸ್ಟ್ ಮಾಡಿ ಜೈಲಲ್ಲಿಡಿ, ನನ್ನನ್ನು ಆಚೆ ಬಿಡಬೇಡಿ. ಇವತ್ತು ಈ ಘೋಷಣೆಯೊಂದಿಗೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಬಂಧುಗಳೇ. ಅದಕ್ಕಾಗಿ ನಮ್ಮ ಹೋರಾಟ ಇದು ಸಾಂಕೇತಿಕ ಮಾತ್ರ. ಬರುವಂತ ದಿನಗಳಲ್ಲಿ ಈ ಕಾಂಗ್ರೆಸ್ ಅನ್ನು ಮಣಿ ಕೆಲಸದನಕ ಇವರು ಇದ್ರೆ ಈ ಕರ್ನಾಟಕ ರಾಜ್ಯ ಉಳಿಯಲ್ಲ. ಮತ್ತೊಂದು ಪಂಜಾಬ್ ಮಾಡ್ತಾರೆ, ಮತ್ತೊಂದು ಅಸ್ಸಾಂ ಮಾಡ್ತಾರೆ, ಮತ್ತೊಂದು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಕುರ್ಚಿಗಾಗಿ ಜಾತಿ ಜಾತಿಗಳನ್ನು ಒಡೆಯುವ ಕುತಂತ್ರ ಮಾಡುತ್ತಿದ್ದಾರೆ, ದೇಶ ವಿರೋಧಿ ಸಂಘಟನೆಗಳಿಗೆ ರಕ್ಷಣೆ ನೀಡಿದ್ದಾರೆ ಎಂದರು. ರಾಜ್ಯದಲ್ಲಿ ರಾಜಾರೋಷವಾಗಿ ಹಿಂದೂಗಳ ಕೊಲೆ ನಡೆಯುತ್ತಿವೆ. ಕೊಲೆಗಾರರು ಗೊತ್ತಾದರೂ ಅವರ ವಿರುದ್ದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಕೊಲೆ, ಅತ್ಯಾಚಾರ ಹೆಚ್ಚಿವೆ. ದೇಶ ರಕ್ಷಣೆ ಪಣ ತೊಟ್ಟಿರುವ ಸಂಘಟನೆಗಳನ್ನು ಉಗ್ರಗಾಮಿ ಎಂದು ಟೀಕಿಸಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಅನರ್ಹ, ಅವರು ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು. ಜಾತಿ ಜಾತಿ ಎತ್ಕೊಂಡು ಇಂತಹ ಒಂದು ಕೆಟ್ಟ ರಾಜಕೀಯ ಮಾಡ್ತಾ ಬಂದು ತಮ್ಮ ಒಂದು ಯೋಗ್ಯತೆ ತಿಳಿದಲ್ಲೇ ಬಿಜೆಪಿಯನ್ನ ಭಯೋತ್ಪಾದಕರು ಅಂತ ಹೇಳ್ತಿರೋದು ಖಂಡಿತವಾಗ್ಲೂ ನಾಚಿಕೆ ಕೇಳು, ಇಡೀ ದೇಶ ಕಾಡುವಂತೆ. ತಾವೆಲ್ಲ ಹಿಂದಿನ ಒಂದು ವರ್ಷದಲ್ಲಿ ನೋಡಿದೀರ, ಡೆಲ್ಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ
ಏನು ಪ್ರತ್ಯೇಕವಾದಿಗಳು ಈ ದೇಶ ತುಂಡು ತುಂಡು ಆಗ್ಲಿ ಅಂತ ಹೇಳೋ ಅಂತ ಒಂದು ಕನ್ನಯ್ಯ ಕುಮಾರ್ ಇರ್ಬೋದು, ಕಾಲಿ ಕುಮಾರ್ ಇರ್ಬೋದು, ಇಂಥವ್ರಿಗೆ ಇವರ ಸಪೋರ್ಟ್, ಕಾಂಗ್ರೆಸ್ ನವ್ರ ಸಪೋರ್ಟ್. ಆದ್ರೆ ದೇಶಭಕ್ತರಾದಂತ ಬಿಜೆಪಿ ಆರ್ಎಸ್ಎಸ್ ಅವ್ರನ್ನ ಇವರು ಭಯೋತ್ಪಾದಕರಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲು ಸಿದ್ದರಾಮಯ್ಯನವರಿಗೆ ತಲೆ ಕೆಟ್ಟಿದೆ. ಇಲ್ಲಿರುವಂತ ಏನು ಭಯೋತ್ಪಾದಕ ಸಂಸ್ಥೆಗಳು, ಕೆಎಫ್ಡಿ ಇರ್ಬೋದು, ಎಸ್ಡಿಬಿಐ ಸಂಘಟನೆಗಳು ಇರ್ಬೋದು, ರಾಜಾರೋಷವಾಗಿ ಅಗಲತ್ತೆ ಹಿಂದೂಗಳನ್ನ ಕೊಲೆ ಮಾಡ್ತಿದ್ದಾರೆ. ಆದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ, ಹಿಂದೆ ಅರೆಸ್ಟ್ ಮಾಡಿದಿರುವಂತ ಕೇಸನ್ನ ಖುಲಾಸೆ ಮಾಡಿ ಬಿಟ್ಟಿದ್ದಾರೆ. ಇಂತ ಶಾಸಕ ಸುರೇಶ್ ಗೌಡ ಮಾತನಾಡಿ, ಸಿದ್ದರಾಮಯ್ಯ ಅವರಿಗೆ ಅಧಿಕಾರದ ಅಮಲು ಬಂದು ತಲೆ ಕೆಟ್ಟಿರುವಂತೆ ಮಾತನಾಡುತ್ತಾರೆ. ಇನ್ನು 3 ತಿಂಗಳಲ್ಲಿ ಅವರ ಅಧಿಕಾರ ಮುಗಿಯುತ್ತದೆ ಎಂಬ ಹತಾಶೆಯಿಂದ ಬಿಜೆಪಿಯನ್ನ ಉಗ್ರಗಾಮಿ ಎಂದು ಟೀಕಿಸಿದ್ದಾರೆ ಎಂದು ಆಪಾದಿಸಿದರು. ಮುಖಂಡರಾದ ಶಿವಪ್ರಸಾದ್, ಸಿಎನ್ ರಮೇಶ್, ನಂದೀಶ್, ಬ್ಯಾಟರಂಗೇಗೌಡ, ನಂಜೇಗೌಡ, ಪಾಲಿಕೆ ಸದಸ್ಯರಾದ ಕರುಣಾರಾಧ್ಯ, ವಿಜಯ ರುದ್ರೇಶ್, ಮಂಜುಳಾ ನಿರಂಜನ್, ರವಿಶಯ್ಯ, ಗಂಗಾ ಹನುಮಯ್ಯ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾಭಿಮಾನ ಪರಿಶ್ರಮದಿಂದ ಮುನ್ನಡೆದಾಗ ಗೆಲುವು ಸಾಧ್ಯ ಎಂದು ತುಮಕೂರಿನಲ್ಲಿ ಸ್ವಾಮಿ ವೀರೇಶಾನಂದ ಸರಸ್ವತಿ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯಗಳು ಯೋಗ್ಯತಾ ಪತ್ರ ಕೊಡುತ್ತವೆ, ಆದರೆ ಯೋಗ್ಯತೆ ಕೊಡಲ್ಲ. ಜಗತ್ತು ಯೋಗ್ಯತೆಯನ್ನೇ ಗೌರವಿಸೋದು. ವಿದ್ಯಾರ್ಥಿಗಳು ಇದನ್ನ ಅರಿತು ಯೋಗ್ಯರಾಗಬೇಕು ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮುಖ್ಯಸ್ಥ ಸ್ವಾಮಿ ವೀರೇಶಾನಂದ ಸರಸ್ವತಿ ತಿಳಿಸಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಸ್ವಾಭಿಮಾನದ ಬದುಕು ರೂಢಿಸಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿ ಜೀವನ ಬಹಳ ಸುಂದರ, ಇಲ್ಲಿ ದಾರಿ ತಪ್ಪಿದರೆ ಬದುಕಿನ ದಾರಿಯೂ ತಪ್ಪಲಿದೆ. ಯಂಗ್ ಅನ್ನೋದು ದೇಶದ ಶಕ್ತಿ, ಈ ಯಂಗ್ ಯಂಗೆಂಗೋ ಆಗಬಾರದು, ಆಡಬಾರದು ಎಂದು ಎಚ್ಚರಿಸಿದರು. ಯಾರು ತನ್ನನ್ನೇ ತಾನು ಸಹಾಯ ಮಾಡಿಕೊಳ್ಳಲಾರನೋ ಅವನು ಬದುಕಲು ಅರ್ಹನಲ್ಲ ಎಂದು ವಿವೇಕಾನಂದರು ಹೇಳಿದ್ದಾರೆ. ಅದರಂತೆ ಜೀವನವನ್ನ ಸವಾಲಾಗಿ ಸ್ವೀಕರಿಸಿ ಮುನ್ನಡೆದಾಗ ಯಶಸ್ಸು ಸಾಧ್ಯ ಎಂದು ಹೇಳಿದರು. 100 ಕಾಲ ಸೋತರು ಚಿಂತೆಯಿಲ್ಲ, ಒಂದು ಗೆಲುವಿಗಾಗಿ ಪ್ರಯತ್ನ ಮಾಡ್ತೀರಿ, ಪರಿಶ್ರಮ, ಸ್ವಪ್ರಯತ್ನಕ್ಕೆ ಗೆಲುವು ದಕ್ಕೇ ತೀರುತ್ತೆ. ದೊಡ್ಡ ಯೋಚನೆ ಮಾಡಿ ಸ್ವಾಭಿಮಾನ, ಶ್ರಮದಿಂದ ಸಿಗುವ ಗೆಲುವು ಕಂಡು ತಂದೆ ತಾಯಿಯೂ ಆನಂದ ಪಡುತ್ತಾರೆ ಎಂದು ತಿಳಿಸಿದರು. ಜೀವನ ಸುಮ್ಮನೆ ಜಾರಿ ಹೋಗಬಾರದು, ಅದು ಸಾರ್ಥಕವಾಗಬೇಕು. ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು ಎಂಬ ವಿವೇಕಾನಂದರ ಸ್ಫೂರ್ತಿಯ ಮಾತಿನಂತೆ ನಡೆದಾಗ ಯಶಸ್ಸು ಖಂಡಿತ ದೊರೆಯುತ್ತದೆ. ಯುವಶಕ್ತಿ ದೇಶದ ಶಕ್ತಿ ಎಂಬುದನ್ನ ಜಗತ್ತಿಗೆ ತೋರಿಸಬೇಕಾಗಿದೆ ಎಂದು ಹೇಳಿದರು. ಮಾರ್ಕ್ಸ್ ಕಾರ್ಡ್ಗಳಿಗೆ ನಾನು ಏನ್ ಬೆಲೆ ಕೊಡ್ಲಿ? ವಿಶ್ವವಿದ್ಯಾನಿಲಯಗಳು ಯೋಗ್ಯತಾ ಪತ್ರ ಕೊಡುತ್ತೆ, ಯೋಗ್ಯತೆ ಕೊಡುತ್ತಾ? ಯೋಗ್ಯತೆ ಇಲ್ಲದೆ ಅದೆಂಥದ್ದು? ಯೋಗ್ಯತೆಯನ್ನೇ ಜಗತ್ತು ಗೌರವಿಸೋದು. ಎಂದಿಗೂ ಕೂಡ ನಿಮ್ಮ ಯೋಗ್ಯತೆ, ನಿಮ್ಮ ಶಕ್ತಿ, ಇದನ್ನೇ ವಿವೇಕಾನಂದರು ಹೇಳಿದ್ದು, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್, ಕಾಂಟ್ರಾಕ್ಷನ್ ಇಸ್ ಡೆತ್. ನಿಮ್ಮ ತಾಕತ್ತು ಯಾವ ಮಟ್ಟದ್ದೋ ನಿಮ್ಗೆ ಅದೇ ಗೌರವ ಸಿಗೋದು. ಈ ಪ್ರಪಂಚದಲ್ಲಿ ಎಂದೂ ಸಹಾನುಭೂತಿಯ ನೆರಳಿನಲ್ಲಿ ಬದುಕಕ್ಕೆ ಹೋಗ್ಬೇಡಿ. ಯಾರೂ ನಿಮ್ಮ ಬಗ್ಗೆ ಅಯ್ಯೋ ಪಾಪ ಅಂತ ಅನ್ಬಾರದು. ನಿಮ್ಮನ್ನು 10 ಸಲ ಕೂತ್ರೆ ನಿಂತರೆ ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೊಂದು ಸ್ವಾಭಿಮಾನ ಇಲ್ವಾ? ನೀವು ಅಯ್ಯೋ ಪಾಪವೇ? ನೀವು ಜೀವನ ಪರ್ಯಂತ ಅಯ್ಯೋ ಪಾಪ ಅಂತ ಬದುಕಬೇಕಾ? ಇನ್ನೊಬ್ಬರ ಸಹಾನುಭೂತಿಯ ತುತ್ತಲ್ಲಿ ನೀವು ಬದುಕಬೇಕಾ? ನಿಮ್ಗೊಂದು ಸ್ವಾಭಿಮಾನ ಇಲ್ವಾ? ಸ್ವಾಮಿ ವಿವೇಕಾನಂದ ನಮ್ಮ ಮುಂದೆ ಇಟ್ಟ ಬಹಳ ದೊಡ್ಡ ತತ್ವ ಏನು ಗೊತ್ತಾ? ಯಾರು ತನಗೆ ತಾನು ಸಹಾಯ ಮಾಡಿಕೊಳ್ಳಲಾರನೋ ಅವನು ಬದುಕಿರೋದಕ್ಕೆ ಲಾಯಕ್ಕಲ್ಲ ಅಂತ. ಯಾರು ತನಗೆ ತಾನೇ ಸಹಾಯ ಮಾಡಿಕೊಳ್ಳಲಾರನೋ, ಅದನ್ನು ಇಂಗ್ಲಿಷ್ನಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದಮ್ಸೆಲ್ಸ್. ಯಾರು ತನಗೆ ತಾನೇ ಸಹಾಯ ಮಾಡಿಕೊಳ್ಳಬಲ್ಲನೋ ದೇವರು ಕೂಡ ಪಾರ್ಶಾಲಿಟಿ ಮಾಡ್ತಾನಲ್ಲಿ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಇದನ್ನೇ ಥಾಮಸ್ ಆಲ್ವಾ ಎಡಿಸನ್ ಅನ್ನೋ ವಿಜ್ಞಾನಿ, 2000 ಆವಿಷ್ಕಾರಗಳನ್ನು ಮಾಡಿದವನು ಎಡಿಸನ್ ಹೇಳ್ತಾನೆ, ಸಕ್ಸಸ್ ಇಸ್ 99% ಪರ್ಸ್ಪಿರೇಷನ್ ಅಂಡ್ 1% ಇನ್ಸ್ಪಿರೇಷನ್. ಅಂದ್ರೆ ಏನರ್ಥ? ನಿಜವಾದ ಯಶಸ್ಸು ಅಂತಕ್ಕಂಥದ್ದು 99% ನಮ್ಮ ಬೆವರು, 99% ನಮ್ಮ ಬೆವರು, ಇನ್ನು 1% ನಮ್ಮ ಹಿರಿಯರಿಂದ ದೊರೆತ ಸ್ಫೂರ್ತಿ. ತುಮಕೂರು ವಿಶ್ವವಿದ್ಯಾಲಯ ಸಂಯೋಜನಾಧಿಕಾರಿ ಡಾ ಎಂ ಕೊಟ್ರೇಶ್, ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಟಿ ಜಯಲಕ್ಷ್ಮಿ, ಇಸ್ಮಾಯಿಲ್ ಇತರರು ಉಪಸ್ಥಿತರಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಂಡವೇ ಸೋಲಿಸುತ್ತದೆ ಎಂದು ಬಿಎಸ್ ಯಡಿಯೂರಪ್ಪ ಕೊರಟಗೆರೆಯಲ್ಲಿ ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರನ್ನ ಕೊರಟಗೆರೆ ಕ್ಷೇತ್ರದಲ್ಲಿ ಈ ಬಾರಿ ಪರಭವಗೊಳಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ತಂಡವೇ ಸಾಕು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವ್ಯಂಗ್ಯ ಮಾಡಿದರು.
ಕೊರಟಗೆರೆಯಲ್ಲಿ ಬಿಜೆಪಿ ಪರಿವರ್ತನಾ ಯಾತ್ರಾ ಸಂದರ್ಭದಲ್ಲಿ ಯಡಿಯೂರಪ್ಪ ಮಾತನಾಡಿ, ಡಾ ಜಿ ಪರಮೇಶ್ವರ್ ಅವರನ್ನ ಸೋಲಿಸಲು ಯಾರೂ ಬೇಕಾಗಿಲ್ಲ, ಸಿದ್ದರಾಮಯ್ಯ ಮತ್ತು ಅವರ ತಂಡ ಒಂದೇ ಸೋಲಿಸುತ್ತದೆ ಎಂದು ಹೇಳಿದರು. ಇನ್ನು ಕೇವಲ 4 ತಿಂಗಳು ಮಾತ್ರ ಅಧಿಕಾರದಲ್ಲಿರುವ ಅವಕಾಶ ಇದೆ. ಈ ಅವಧಿಯಲ್ಲಿ ನಿಮಗೇನಾದರೂ ಚಟವಿದ್ದರೆ ತೀರಿಸಿಕೊಂಡು ಬಿಡಿ, ಆನಂತರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದರು. ಕೊರಟಗೆರೆ ಕ್ಷೇತ್ರಕ್ಕೆ ವೈಎಚ್ ಹುಚ್ಚಯ್ಯ ಅವರೇ ಬಿಜೆಪಿ ಅಭ್ಯರ್ಥಿಯಾಗಿದ್ದು ಅವರನ್ನ ಗೆಲ್ಲಿಸಲು ಮನವಿ ಮಾಡಿಕೊಂಡರು. ವರ್ತನೆ ಮಾಡ್ತಾ ಇದ್ದೀರಕ್ಕ, ಯಾಕೆ ಕೇಂದ್ರದಲ್ಲಿ ನಾಯಕತ್ವ ಇಲ್ಲ, ಹೈಕಮಾಂಡ್ ಇಲ್ಲ, ಇಲ್ಲಿಂದ ಎಲ್ಲವನ್ನ ಸರಬರಾಜು ಮಾಡುವಂತ ರಾಜ್ಯ ಇದಾಗಿರೋದ್ರಿಂದ ನೀವು ಹೇಳದ್ದೇ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಈ ನಡವಳಿಕೆಗೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ. ದೇವದುರ್ಗವಾದಂತ ಒಂದು ಸ್ವಾಗತ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲೂ ಸಹ ಯಾರು ಚುನಾವಣೆ ನಿಂತರೆ ನಾವು ತಲೆ ಕೆಡಿಸಿಕೊಳ್ಳ ಅಗತ್ಯ ಇಲ್ಲ. ನಮ್ಮ ಅಭ್ಯರ್ಥಿಯನ್ನು ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕಾಗಿದೆ. ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ನಮ್ಮ ಯುವಕರು, ನಮ್ಮ ಅಣ್ಣ ತಮ್ಮಿದ್ರು, ನಮ್ಮ ತಂದೆ ತಾಯಿಗಳಲ್ಲಿ ಪ್ರತಿ ಬೂತ್ ಗಳನ್ನ ಬಲಪಡಿಸಿ ಪ್ರತಿ ಬೂತ್ ಅಲ್ಲಿ ಶೇಕಡ 70% ಓಟ್ ಬರುವಂತೆ ನೋಡಿಕೊಳ್ಳುವಂತ ಪ್ರಯತ್ನ ನೀವು ಮಾಡಿ. ಈ ಭಾಗದ ಶಾಸಕರನ್ನ ಸೋಲಿಸಲು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಚನ್ನಿಕಪ್ಪ ಒಬ್ಬರೇ ಸಾಕು ಎಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಕೂಡ ಹೇಳಿದರು. ಕೊರಟಗೆರೆ ತಾಲೂಕಿನಲ್ಲಿ ಶಾಸಕರು ಒಬ್ಬ ಎಂಎಲ್ಸಿ ಇದ್ದರೂ ಜನರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಎಂದರು. ಕ್ಷೇತ್ರದಲ್ಲಿ ಸೋತ ಮೇಲೆ ಪರಮೇಶ್ವರ ಸಾಹೇಬ್ ವಿಶ್ಲೇಷಣೆ ಮಾಡ್ಕೊಳ್ಳಿ, ಹೋಮ್ ಮಿನಿಸ್ಟರ್ ಆದ್ಮೇಲೆ ಕಾಲಿಟ್ಟಿದ್ರು ಅವರು ತಿಳ್ಕೊಳ್ಳಿ. ನಮಗೆ ಒಂದು ಜಾಪಕ ಬರುತ್ತೆ, ನಾನು ಜಿಲ್ಲಾಧ್ಯಕ್ಷ ಆಗಿದ್ದಾಗ ಒಂದು ಬೈ ಎಲೆಕ್ಷನ್ ಬಂತು. ನಾಲ್ಕು ಶಾಸಕರಾಗಿರುವಂತವರು ರಾಜೀನಾಮೆಗೆ ತೆರವಾಗಿರುವಂತ ಹುಳಿಕುಂಟೆ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷತೆ ಚುನಾವಣೆ ಪ್ರಚಾರಕ್ಕೆ ನಾನು ಬಂದಿದ್ದೆ. ಸುಮಾರು 15 ದಿವಸ ಪ್ರಚಾರ ಮಾಡಿದೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ರೈತರು ಕೇಳಿದೆ, ಏನಪ್ಪ ನಾಳಿನ ಮುಖ್ಯಮಂತ್ರಿ ಆಗ್ತಾರೆ, ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಬಿಂಬಿಸ್ಕೊಂಡಿದಂತ ಪರಮೇಶ್ವರನ್ನ ಯಾಕಪ್ಪ ಸೋಲಿಸ್ರಿ ಅಂತ ಒಂದು ಪ್ರಶ್ನೆ ಕೇಳಿದೆ. ಅವ್ರು ಹೇಳ್ದ ರೈತ ಎಷ್ಟು ಅದ್ಭುತವಾಗಿ ಹೇಳ್ದ ಅಂತ ಹೇಳಿದ್ರೆ, ಸ್ವಾಮಿ ಕೈ ಸಿಕ್ದಲೆ ಕಾಲು ಸಿಕ್ದಲೆ ಇರೋ ವ್ಯಕ್ತಿನ ಮುಖ್ಯಮಂತ್ರಿಯನ್ನ ಪ್ರಧಾನಮಂತ್ರಿ ಆದ್ರೂ ನಾವು ಸೋಲಿಸ್ತೀವಿ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರನ್ನ ಕಂಡರೆ ಈ ಭಾಗದ ಶಾಸಕರು ದೂರ ಸರಿಯುತ್ತಿದ್ದಾರೆಂದು ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿ ವೈಎಚ್ ಹುಚ್ಚಯ್ಯ ತಿಳಿಸಿದ್ರು. ಪರಮೇಶ್ವರ್ ಅವರು 9 ವರ್ಷಗಳ ಬಳಿಕ ಕ್ಷೇತ್ರಕ್ಕೆ ಬಂದಿದ್ದಾರೆ ಎಂದರು. ಬಿಜೆಪಿ ಮುಖಂಡರಾದ ಡಾ ಲಕ್ಷ್ಮೀಕಾಂತ್, ಪವನ್ಕುಮಾರ್, ತಿಮ್ಮಜ್ಜ, ವಿಜಯ್ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಾಂಜನಪ್ಪ, ಲಕ್ಷ್ಮೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿವೇಕಾನಂದರ ಜಯಂತಿ ಪ್ರಯುಕ್ತ ತುಮಕೂರಿನ ವಿವೇಕಾನಂದ ಕಾಲೇಜು ವಿದ್ಯಾರ್ಥಿಗಳು ನೇತ್ರದಾನ ಮಾಡಿ ಆದರ್ಶ ಮೆರೆದರು. ಸ್ವಾಮಿ ವಿವೇಕಾನಂದ ದೇಶದ ಶಕ್ತಿ, ಯುವಕರ ಸ್ಫೂರ್ತಿ, ಜಗತ್ತಿಗೆ ಅತ್ಯುತ್ತಮ ಸಂದೇಶ ಸಾರಿದ ಶ್ರೇಷ್ಠ ಸಂತ. ಇಂಥ ವಿವೇಕಾನಂದರ ಜಯಂತಿಯನ್ನ ಅರ್ಥಪೂರ್ಣವಾಗಿಸಲು ವಿದ್ಯಾರ್ಥಿಗಳು ನೇತ್ರದಾನ ಮಾಡಿದರು. ತುಮಕೂರಿನ ವಿವೇಕಾನಂದ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಪಾಲಿಕೆ ಆವರಣದಲ್ಲಿ ಪತ್ರಕ್ಕೆ ಸಹಿ ಮಾಡುವ ಮೂಲಕ ನೇತ್ರದಾನ ಮಾಡಿದರು. ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಯುವನಡಿಗೆ ಜಾಥಾ ನಡೆಸಿದರು. ಈ ವೇಳೆ ಕಾಲೇಜಿನ ಮುಖ್ಯಸ್ಥ ಬ್ಯಾಟರಂಗೇಗೌಡ ಮಾತನಾಡಿ, ಸ್ವಾಮಿ ವಿವೇಕಾನಂದರು ಜಗತ್ತು ಕಂಡ ಶ್ರೇಷ್ಠ ವ್ಯಕ್ತಿ. ಇವರ ಜಯಂತಿಯನ್ನ ಅರ್ಥಪೂರ್ಣವಾಗಿಸಲು ವಿದ್ಯಾರ್ಥಿಗಳು ನೇತ್ರದಾನ ಮಾಡಿದ್ದಾರೆ, ಇದು ಉತ್ತಮ ಕಾರ್ಯ ಎಂದರು. ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಇವತ್ತು ಸ್ವಾಮಿ ವಿವೇಕಾನಂದ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕುಣಿಗಲ್ ರಸ್ತೆ ಈ ಕಾಲೇಜು ವತಿಯಿಂದ ಇವತ್ತು ವಿವೇಕಾನಂದ ಜಯಂತಿಯ ಪ್ರಯುಕ್ತ ನೇತ್ರದಾನವನ್ನು ಮಾಡೋದ್ರ ಮುಖಾಂತರ ಅಂದರಿಗೆ ಬೆಳಕನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು 25-30 ಜನ ನೇತ್ರದಾನವನ್ನು ಮಾಡೋದ್ರ ಮುಖಾಂತರ ಫಾರಮನ್ನು ಫಿಲ್ ಮಾಡಿ ಈ ಒಂದು ವಿವೇಕಾನಂದ ಜಯಂತಿಯನ್ನು ಈ ಮೂಲಕ ಆಚರಿಸಲಿಕ್ಕೆ ಸ್ವಾಮಿ ವಿವೇಕಾನಂದ ಕಾಲೇಜು ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರ ನಂತರ ಒಂದು ಯುವ ನಡಿಗೆ ಇವತ್ತು BGS ಸರ್ಕಲ್ನಿಂದ ಕುಣಿಗಲ್ ರಸ್ತೆಯವರೆಗೂ ಯುವ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ವಿವೇಕಾನಂದರ ವಿಚಾರಗಳನ್ನು ಯುವಕರಿಗೆ ಈ ರೀತಿಯ ಹೇಳೋದ್ರ ಮುಖಾಂತರ ವಿವೇಕಾನಂದರ ಆದರ್ಶಗಳು ವಿಚಾರಗಳನ್ನು ಬೆಳಕು ಚೆಲ್ಲೋದ್ರ ಮುಖಾಂತರ ವಿವೇಕಾನಂದ ಕಾಲೇಜು ಇವತ್ತು ವಿದ್ಯಾರ್ಥಿಗಳು ಈ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಬೆಳ್ಳಿ ಬ್ಲಡ್ ಬ್ಯಾಂಕ್ನ ಬೆಳ್ಳಿ ಲೋಕೇಶ್ ಮಾತನಾಡಿ, ನೇತ್ರದಾನ ಶ್ರೇಷ್ಠದಾನ, ನೇತ್ರದಾನದ ಮೂಲಕ ಮತ್ತೊಬ್ಬರ ಬಾಳಿಗೆ ಬೆಳಕು ನೀಡುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ, ನೇತ್ರದಾನದ ಬಗ್ಗೆ ಮತ್ತಷ್ಟು ಜಾಗೃತಿ ಮೂಡಿಸಬೇಕಾಗಿದೆ ಎಂದರು. ನೇತ್ರದಾನ ಯಾರ್ಯಾರು ಮಾಡಬಹುದು ಅಂದ್ರೆ HIV ಏಡ್ಸ್, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಂಡ್ ಬ್ಲಡ್ ಕ್ಯಾನ್ಸರ್ ಇರುವಂತವ್ರು ಬಿಟ್ಟು ಪ್ರತಿಯೊಬ್ಬರು ಕೂಡ ನೇತ್ರದಾನವನ್ನ ಮಾಡಬಹುದು.
ನೇತ್ರದಾನ ಮಾಡುವಾಗ ನೀವು ರಿಜಿಸ್ಟರ್ ಮಾಡಿಸಬೇಕು ಅಂತಲೇ ಇಲ್ಲ. ಇವತ್ತು ರಿಜಿಸ್ಟರ್ ಮಾಡಿಸ್ತಾ ಇದ್ವಿ. ರಿಜಿಸ್ಟರ್ ಮಾಡಿಸ್ತಾ ಇರೋದು ಏನಕ್ಕಪ್ಪ ಅಂದರೆ ಅದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಅದ್ರ ಬಗ್ಗೆ ಒಂದು ಜಾಥಾ ಕೂಡ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ನೇತ್ರದಾನ ಮಾಡೋದ್ರಿಂದ ಅನುಕೂಲ ಏನಪ್ಪ ಅಂದರೆ, ಆತ್ಮೀಯರೇ, ಹುಟ್ಟಿನಿಂದ ಯಾವುದೋ ಡಿಫಿಷಿಯನ್ಸಿಯಿಂದ ನೇತ್ರ ಕಾಣದೇ ಇರಬಹುದು, ಕಾರ್ನಿಯ ತೊಂದರೆ ಇರಬಹುದು, ಅದು ಮತ್ತೊಬ್ಬರ ಕಾರ್ನಿಯ ಚೆನ್ನಾಗಿರುವಂಥದ್ದು ಅಳವಡಿಸಿದ್ರೆ ಮಾತ್ರ ನೇತ್ರ ಕಾಣೋದಕ್ಕೆ ಸಾಧ್ಯ. ಇದಕ್ಕೆ ಮತ್ತೊಂದು ಕೃತಕವಾದಂಥ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಸತ್ತ ನಂತರ ತಾನೂ ಕೂಡ ಈ ದೇಹ ಹೋದರೂ ಪರವಾಗಿಲ್ಲ, ಈ ನೇತ್ರದ ಮುಖಾಂತರ ಜಗತ್ತಿನಲ್ಲಿ ಮತ್ತೆ ಬದುಕುವಂಥ ಮತ್ತೊಂದು ಸಮಾಜ ಸೇವೆ, ಮತ್ತೊಂದು ಒಳ್ಳೆ ಕಾರ್ಯ ಅಂದರೆ ನೇತ್ರದಾನ. ಇಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ಇಂಥ ಹಲವಾರು ಕಾರ್ಯಕ್ರಮಗಳು ಎಲ್ಲ ವರ್ಗವೂ ಕೂಡ, ಹಿರಿಯವರಿರ್ಬೋದು, ಮಕ್ಕಳಲ್ಲಿರ್ಬೋದು, ಸಮಾಜ ಸೇವಕರಲ್ಲಿರ್ಬೋದು, ಚಿಂತಕರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಧಿಕಾರಿ ವರ್ಗದವರಿರ್ಬೋದು. ವಿದ್ಯಾರ್ಥಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ವಿವೇಕಾನಂದರ ಆದರ್ಶದ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದವು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಕೇಂದ್ರಕ್ಕೆ ಕಳುಹಿಸಲು ಆಗ್ರಹಿಸಿ ವಿವಿಧ ದಲಿತ ಪರ ಸಂಘಟನೆಗಳು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿತು. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ನೇತೃತ್ವದಲ್ಲಿ ಜಿಲ್ಲಾ ಮಾದಿಗ ದಂಡೋರ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಿದ್ದರು. ಎಜೆ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಕಳುಹಿಸಲು ಮೀನಾಮೇಷ ಎಣಿಸುತ್ತಿರುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ವರದಿಯನ್ನು ಕೇಂದ್ರಕ್ಕೆ ಕಳುಹಿಸಬೇಕೆಂದು ರಾಮಯ್ಯ ಆಗ್ರಹಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸೇರಿದಂತೆ ದಲಿತ ವರ್ಗಕ್ಕೆ ಸೇರಿದ ಶಾಸಕರುಗಳು ಈ ವರದಿಯನ್ನು ಕೇಂದ್ರಕ್ಕೆ ಕಳುಹಿಸಲು ಸಹಮತ ವ್ಯಕ್ತಪಡಿಸಿದ್ದಾರೆಂದು ಹೇಳಿದರು. ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಕಳುಹಿಸದೆ ನಿರ್ಲಕ್ಷ್ಯ ಮಾಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರಿಗೆ ಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುವುದೆಂದು ಮಾದಿಗ ದಂಡೋರದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ತುಂಡೋಟಿ ರಾಮಂಜನಪ್ಪ ಎಚ್ಚರಿಸಿದರು. ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ಕೇಂದ್ರಕ್ಕೆ ಕಳಿಸ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದರಲ್ಲಿ ದಲಿತ ಮುಖಂಡರು, ದಲಿತ ಶಾಸಕರು, ದಲಿತ ಮಂತ್ರಿಗಳು ಮತ್ತು ಎಲ್ಲ ಮಾದಿಗ ಸಂಘಟನೆಗಳನ್ನ ಕರೆದು ಒಂದು ತೀರ್ಮಾನ ತಗೊಂಡು ಅಂತಿಮ ನಿರ್ಧಾರಕ್ಕೆ ಬಂದು ನಾವು ಕಳಿಸೇ ಕಳಿಸ್ತೀವಿ ಎಂಬ ನಿರ್ಧಾರವನ್ನು ತಗೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾನು ಸಿದ್ದರಾಮಯ್ಯನವರಿಗೆ ಮನವಿ ಮಾಡೋದೇನೆಂದರೆ, ಇಲ್ಲಿವರೆಗೂ ವಲಯ ಜಾತಿ ವಿರೋಧ ಐತೆ ಎಂಬ ವರದಿ ಇತ್ತು ನಿಮಗೆ, ಈಗ ವಲಯ ಜಾತಿಯರೆಲ್ಲ ಒಂದಾಗಿದ್ದೀವಿ, ಮಾದಿಗರ ವಲಯರು ಇಬ್ಬರು ಒಂದಾಗಿದ್ದೀವಿ ಮತ್ತು ಡಾಕ್ಟರ್ ಜಿ ಪರಮೇಶ್ ಅವರು ಮಾಧ್ಯಮಗಳ ಮೂಲಕ ಹೇಳವ್ರೆ ನಾನು ಬೆಂಬಲಿಸ್ತಾ ಇದ್ದೀನಿ ಎಂಬ ಹೇಳಿದರೆ, ನಾನು ಈ ಮೂಲಕ ಡಾಕ್ಟರ್ ಜಿ ಪರಮೇಶ್ ಅವ್ರಿಗೆ ಒಂದು ಮಾತನ್ನು ಮನವಿಯನ್ನು ಹೇಳೋದೇನೆಂದರೆ, ತಾವು ಬೆಂಬಲಿಸಿ ಅಂತ ಏನು ಸಂದರ್ಭದಲ್ಲಿ ಹೇಳಿದ್ದೀರಾ? ತುರ್ತು ಅಧಿವೇಶನ ಕರೆದು ನೀವು ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ಜಾರಿ ಮಾಡೋದು. ಈ ಪ್ರತಿಭಟನೆಯಲ್ಲಿ ಬಿಟ್ಟನ ಕುರಿಕೆ ಜಯಣ್ಣ, ನಾಮಿನಿ ಸದಸ್ಯ ರಾಜೇಶ್ ದೊಡ್ಡಮನೆ, ಜಿಕೆ ಸಮಿ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳ ಮುಖಂಡರುಗಳು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ನಡೆದ ಬಿಜೆಪಿ ಪರಿವರ್ತನಾ ರ್ಯಾಲಿಯಲ್ಲಿ ಬಿಎಸ್ ಯಡಿಯೂರಪ್ಪ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಾನು ಮುಖ್ಯಮಂತ್ರಿಯಾದರೆ ರೈತರ ಏಳಿಗೆಗೆ, ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ಇತ್ತರು. ಮಧುಗಿರಿಗೆ ಪರಿವರ್ತನಾ ಯಾತ್ರೆ ಆಗಮಿಸಿದ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಡಿಯೂರಪ್ಪ ಮಾತನಾಡಿದರು. ನಾನು ಈ ಹಿಂದೆ ಹಸಿರು ಶಾಲು ಹಾಕಿಕೊಂಡೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, 1,400 ಕೋಟಿ ರೂಪಾಯಿ ರೈತರ ಸಾಲದ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಿದ್ದೇನೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಯಡಿಯೂರಪ್ಪ ಟೀಕಿಸಿದರು. ಇವತ್ತೇನು ಅನ್ನಭಾಗ್ಯ ಬಗ್ಗೆ ಮಾತಾಡ್ತಿದ್ದಾರೆ ತಾಯೇ,
ಬಡವರು ಅರ್ಥ ಮಾಡ್ಕೋಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು 32 ರೂಪಾಯಿ ಒಂದು ಕೆಜಿ ಅಕ್ಕಿಯನ್ನ ಪಂಜಾಬಿಂದ ಖರೀದಿ ಮಾಡಿ ನಿಮಗೆ 3 ರೂಪಾಯಿ ಕಳಿಸ್ಕೊಡ್ತಾ ಇದ್ದಾರೆ ಸರ್. 22 ರೂಪಾಯಿ ಗೋಧಿಯನ್ನು ಖರೀದಿ ಮಾಡಿ ನಿಮಗೆ 2 ರೂಪಾಯಿ ಕಳಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ನಮಗಾಯಿತು ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಕಳೆದ 8-9 ತಿಂಗಳ ಗೋಧಿ ಯಾರಿಗೂ ವಿತರಣೆ ಮಾಡಿಲ್ಲ ಅನ್ನೋದು ನಿಮ್ಗೆ ಎಲ್ಲ ಗೊತ್ತಿಲ್ಲ ಅಂತ ನನ್ಗೆ ಯಾರ್ಯಾರು ಗೋಧಿ ಕೊಟ್ಟಿದ್ದಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಮಾಡಂತ ಗೋಧಿಯನ್ನ ತಿಂದಿದ್ದಾರೆ. ಸುಮಾರು 40-45 ಸಾವಿರ ಕ್ವಿಂಟಲ್ ಅಕ್ಕಿ ಗೋಧಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೀರಾವರಿ ಯೋಜನೆಗೆ ಮೊದಲು ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂಆರ್ ಹುಲಿನಾಯ್ಕ, ಶಾಸಕ ಸುರೇಶ್ಗೌಡ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಯಡಿಯೂರಪ್ಪ ಅವರು ಶಿರಾದಿಂದ ನೇರವಾಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಪ್ರಮುಖರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಲಿತರ ಬಗ್ಗೆ ಕಾಳಜಿ ಇಲ್ಲ ಎಂದು ಟೀಕಿಸಿದರು. ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿಯನ್ನ ತಾವು ಮುಖ್ಯಮಂತ್ರಿಯಾದರೆ ಅನುಷ್ಠಾನಗೊಳಿಸುವುದಾಗಿ ಯಡಿಯೂರಪ್ಪ ತಿಳಿಸಿದರು. ತುಮಕೂರಿನ ಶ್ರೀ ಚೈತನ್ಯ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಆಚರಿಸಲಾಯಿತು. ಮಕ್ಕಳು ಹಬ್ಬ ಆಚರಿಸಿ ಖುಷಿಪಟ್ಟರು. ತುಮಕೂರಿನ ಶ್ರೀ ಚೈತನ್ಯ ಶಾಲೆಯಲ್ಲಿ ಸುಗ್ಗಿ ಸಂಭ್ರಮ, ಸಂಕ್ರಾಂತಿಯ ಸಡಗರ. ಗ್ರಾಮೀಣ ಹಬ್ಬವಾಗಿ ಆಚರಿಸುವ ಮಕರ ಸಂಕ್ರಾಂತಿಯ ಮಹತ್ವ ವಿಶೇಷವನ್ನು ಮಕ್ಕಳಿಗೆ ತಿಳಿಸುವ ಸಲುವಾಗಿ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಏರ್ಪಡಿಸಲಾಗಿತ್ತು. ಶಾಲಾ ಆವರಣದಲ್ಲಿ ಹಳ್ಳಿ ಚಿತ್ರಣ ಸೃಷ್ಟಿಸಿ ಹೊಸ ವಾತಾವರಣವನ್ನು ನಿರ್ಮಿಸಲಾಗಿತ್ತು. ಧಾನ್ಯ ಸ್ವಚ್ಛ ಮಾಡುವ ಮೊರ, ಬೀಸುವ ಕಲ್ಲು, ಒನಕೆ, ಮಣ್ಣಿನ ಮಡಕೆ ಕುಡಿಕೆ ಮುಂತಾಗಿ ಹಳ್ಳಿ ಮನೆಗಳಲ್ಲಿ ಬಳಸುತ್ತಿದ್ದ ಪದಾರ್ಥಗಳನ್ನು ಪ್ರದರ್ಶಿಸಲಾಗಿತ್ತು. ಸಂಕ್ರಾಂತಿ ಹಬ್ಬದ ವಿಶೇಷ ಆಹಾರ ಪದಾರ್ಥಗಳಾದ ಎಳ್ಳು ಬೆಲ್ಲ, ಕಬ್ಬು, ಕಡಲೆಕಾಯಿ, ಗೆಣಸು, ಅವರೆಕಾಯಿಯನ್ನು ಪ್ರದರ್ಶಿಸಿ ಹಬ್ಬದ ಸಂಭ್ರಮದ ಇಂತಹ ಪದಾರ್ಥಗಳನ್ನು ಸೇವಿಸುವ ಉದ್ದೇಶವನ್ನು ಶಿಕ್ಷಕರು ಮಕ್ಕಳಿಗೆ ತಿಳಿಸಿಕೊಟ್ಟರು. ಸಂಕ್ರಾಂತಿಯನ್ನು ರೈತರು ಸುಗ್ಗಿ ಹಬ್ಬವಾಗಿ ಆಚರಿಸುತ್ತಾರೆ. ಕೃಷಿ ಕೆಲಸ ಮುಗಿದು ಸುಗ್ಗಿ ಮುಗಿಸುವ ರೈತರು ತಮ್ಮ ಕೃಷಿ ಕಾರ್ಯದಲ್ಲಿ ನೆರವಾದ ರಾಸುಗಳನ್ನು ಅಲಂಕರಿಸಿ ಪೂಜಿಸುತ್ತಾರೆ. ಹೀಗೆ ಹಬ್ಬದ ವಿಶೇಷಗಳನ್ನು ಮಕ್ಕಳಿಗೆ ಮನವರಿಕೆ ಮಾಡಲಾಯಿತು ಎಂದು ಕನ್ನಡ ಶಿಕ್ಷಕ ಮಹಾಬಲೇಶ್ ಹೇಳಿದರು. ನಾವೆಲ್ಲ ಇಲ್ಲಿ ಜೋಡಿಸಿರುವಂತಹ ಆಹಾರ ಪದಾರ್ಥಗಳನ್ನು ನೋಡಬಹುದು. ಕೊಬ್ಬರಿ ಆಗಿರ್ಬೋದು, ಶೇಂಗಾ ಕಾಯಿ ಆಗಿರ್ಬೋದು, ಅಥವಾ ಗೆಣಸಾಗಿರ್ಬೋದು, ಅಥವಾ ಬೆಲ್ಲ ಆಗಿರ್ಬೋದು. ಅಂದರೆ ಈ ಚಳಿಗಾಲದಲ್ಲಿ ಮನುಷ್ಯನ ದೇಹಕ್ಕೆ ಅವಶ್ಯಕವಾಗಿ ಎಣ್ಣೆಯ ಅಂಶ ಬೇಕಾಗಿರುತ್ತೆ. ಈ ಚಳಿಗಾಲದಲ್ಲಿ ಮನುಷ್ಯನ ದೇಹ ಚಳಿಗೆ ಮುದುಡಿಕೊಂಡಿರೋದ್ರಿಂದ ಈ ಎಲ್ಲ ಪದಾರ್ಥಗಳನ್ನು ತಿನ್ನೋದ್ರ ಮೂಲಕ ಮನುಷ್ಯನ ದೇಹಕ್ಕೆ ಎಣ್ಣೆಯ ಅಂಶ ಹೆಚ್ಚಾಗಿ ಮನುಷ್ಯನ ದೇಹ ಏನಾಗುತ್ತೆ ಅಂದರೆ ಚಟುವಟಿಕೆಯಿಂದ ಕೂಡಿರುತ್ತೆ. ಅದು ಮುಖ್ಯವಾಗಿರುವಂಥ ಆಹಾರ ಪದ್ಧತಿಯಲ್ಲಿನ ಅಂಶ ಆಗಿದೆ. ಮತ್ತು ಇನ್ನು ದನ ಕರುಗಳಿಗೆ, ಜಾನುವಾರುಗಳಿಗೆ ವಿಶೇಷವಾಗಿ ಮಾಡುವಂಥ ಹಬ್ಬ ಇದು. ಯಾಕೆಂದರೆ ರೈತಾಪಿ ಜನರು ನಮ್ಮ ಭಾರತದಲ್ಲಿ ದೇಶದಲ್ಲಿ ಹೆಚ್ಚಾಗಿರೋದ್ರಿಂದ ಆ ರೈತಾಪಿ ಜನರು ಈ ಎಲ್ಲ ಕೃಷಿ ಕಾರ್ಯಗಳನ್ನು ಮುಗಿಸಿ ದವಸ ಧಾನ್ಯಗಳನ್ನು ತಮ್ಮ ಮನೆಗೆ ತೆಗೆದುಕೊಂಡು ಬಂದು ದನ ಕರುಗಳನ್ನು ಸಿಂಗರಿಸಿ ಅವುಗಳನ್ನು ಕಿಚ್ಚ ಆಯಿಸೋದ್ರ ಮೂಲಕ ಅವುಗಳಲ್ಲಿ ಇರುವಂಥ ದನ ಕರುಗಳಿಗೆ ಅಂಟಿರುವಂಥ ಕೀಟಾಣುಗಳನ್ನು ಆ ಕಿಚ್ಚನ್ನು ಆಯಿಸೋದ್ರ ಮೂಲಕ ಅದನ್ನು ದೂರ ಮಾಡ್ತಾರೆ. ಸೊ ಹೀಗೆ ನಮ್ಮ ಭಾರತದಲ್ಲಿ ಆಚರಿಸುವಂಥ ಯಾವುದೇ ಒಂದು ಹಬ್ಬ ಅಥವಾ ವಿಶೇಷ ಕಾರ್ಯಕ್ರಮಗಳಾಗಿರ್ಬೋದು ಅದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯ ಇರುತ್ತೆ. ಈ ವೈಶಿಷ್ಟ್ಯವನ್ನು ನಮ್ಮ ಶಾಲೆಯ ಪ್ರಾಂಶುಪಾಲರ ಜೊತೆಗೆ ನಾವೆಲ್ಲ ಮಕ್ಕಳಿಗೆ ತಿಳಿಸ್ಕೊಳ್ಳೋದ್ರ ಮೂಲಕ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ನಾವು ಕೋರಿಕೊಳ್ತೇವೆ. ಶಾಲಾ ಮೈದಾನದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಹಳ್ಳಿ ಮನೆ ನಿರ್ಮಿಸಿ ಕೃಷಿ ಪರಿಕರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಶಾಲಾ ಮಕ್ಕಳು ಸಾಂಪ್ರದಾಯಿಕ ಉಡುಪು ಧರಿಸಿ ಆಚರಣೆಯಲ್ಲಿ ಸಡಗರದಿಂದ ಭಾಗಿಯಾಗಿದ್ದರು. ಜೊತೆಗೆ ಮಕ್ಕಳ ತಂಡಗಳು ಸುಗ್ಗಿ ಅಡಿಗೆ ನೃತ್ಯ ಮಾಡಿ ಸಂಭ್ರಮಿಸಿದವು. ತುಮಕೂರಿನ ಶಿರಾ ಗೇಟ್ನ ಕನಕ ವೃತ್ತದಲ್ಲಿ ಜನವರಿ 13ರಂದು ಕನ್ನಡ ಹಬ್ಬ ಕಾರ್ಯಕ್ರಮ ನಡೆಯಲಿದೆ.
ತುಮಕೂರಿನ ಶಿರಾಗೀಟಿನ ಕನಕ ವೃತ್ತದಲ್ಲಿ ಕನ್ನಡ ಹಬ್ಬ ಹಾಗೂ ಸಾಧಕ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಕೃಷ್ಣಮೂರ್ತಿ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 13ರಂದು ಕಾರ್ಯಕ್ರಮ ನಡೆಯಲಿದ್ದು ಹಿರಿಯ ಕಲಾವಿದರಿಗೆ ಸನ್ಮಾನ ಹಾಗೂ ವಿಕಲಚೇತನರಿಗೆ ವೀಲ್ ಚೇರ್ ವಿತರಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಯುವ ಕಲಾವಿದ ಅರ್ಜುನ್ ಕೃಷ್ಣ ನಿರ್ದೇಶನದಲ್ಲಿ ಸಿದ್ದಗೊಂಡಿರುವ ಬ್ರೇಕಪ್ ಆಲ್ಬಮ್ ಸಾಂಗ್ ಬಿಡುಗಡೆ ಮಾಡಲಾಗುವುದು. ಯುವ ಕಲಾವಿದರನ್ನ ಪ್ರೋತ್ಸಾಹಿಸುವ ಕಾರ್ಯವನ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಡಾ ರಫೀಕ್ ಅಹಮದ್, ಚಿತ್ರನಟ ಮಯೂರ್ ಪಾಟೀಲ್, ಕೃಷ್ಣ ಮಹೇಶ್ ಹಾಗೂ ಯುವ ಗಾಯಕರಾದ ವೇದಾ ಭಟ್, ಸೋನಾಲ್ ಶ್ರೀವತ್ಸಲ್, ವೇಣುಗೋಪಾಲ್, ಮನ್ವಿತ್ ಮತ್ತು ಆಲ್ಬಂನ ಸಂಗೀತ ನಿರ್ದೇಶಕ ಸುಪ್ರೀತ್, ಗಂಗಾಧರ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಎಸ್ಎನ್ ಪಾಳ್ಯ ವಾರ್ಡ್ ನಂಬರ್ 1 ಶಿರಾಗೆಟ್ ತುಮಕೂರು. ದಿನಾಂಕ 13/1/2018 ಶನಿವಾರ, ಸ್ಥಳ ಕನಕ ವೃತ್ತ ಶಿರಾಗೆಟ್ ತುಮಕೂರು. ಇಲ್ಲಿ ಕೆಂಪಯ್ಯ ಮತ್ತು ಗೌರಮ್ಮನವರ ಆಶೀರ್ವಾದದೊಂದಿಗೆ ಮತ್ತು ಶ್ರೀ ಡಾಕ್ಟರ್ ರಫೀಕ್ ಅಹಮದ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕೃಷ್ಣಮೂರ್ತಿ ಅವರ ಸಹಕಾರದೊಂದಿಗೆ ಕನ್ನಡ ಹಬ್ಬ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆ ಆ ಕಾರ್ಯಕ್ರಮದಲ್ಲಿ ಬ್ರೇಕಪ್ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್ನ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿ ನಿಂತಿರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ಗಳಾಗಿ ಸರಿಗಮಪ್ಪ ಸಿಂಗರ್ಸ್ ಮತ್ತೆ ಚಲನಚಿತ್ರ ನಟನಟಿಯರು ಮಿಸ್ ಕರ್ನಾಕರನರ ಪರ್ಚನ ಮೊಸಳೆ, ತಮಿಳು ಡಿಜೆಡಿ ಡಾನ್ಸ್ ವಿನ್ನರ್ ಮಹೇಶ್ ಜಿವೈಕೆ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಸುಪ್ರೀತ್ ಖಾಂದಾರ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಕನ್ನಡ ರ್ಯಾಪರ್ ಅಲೋಕ್ ಹಾಗೂ ಮಯೂರ್ ಪಟೇಲ್, ಕೃಷ್ಣ ಮಹೇಶ್, ಲಕ್ಷ್ಮಣ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ನಿಮ್ಮ ನಮ್ಮ ಒಂದು ಬ್ರೇಕಪ್ ಆಲ್ಬಮ್ ಸಾಂಗ್ ಏನು ರಿಲೀಸ್ ಆಗ್ತಾ ಇದೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಎಲ್ಲರೂ ನೋಡಿ ನಮಗೆ ಸಹಕರಿಸಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿರ್ದೇಶಕ ಅರ್ಜುನ್ ಕೃಷ್ಣ, ಜಗದೀಶ್, ಮಂಜು, ಕಿಟ್ಟಿ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಮಾಗಡಿಯ ಕೆಂಪೇಗೌಡರ ಕೋಟೆಯಲ್ಲಿ 34 ಪಿರಂಜಿ ಗುಂಡುಗಳು ಪತ್ತೆಯಾಗಿವೆ. ಕೋಟೆ ನವೀಕರಣ ವೇಳೆ ಗುಂಡುಗಳು ಕಂಡುಬಂದಿದ್ದಾವೆ. ಮಾಗಡಿ ಪಟ್ಟಣದಲ್ಲಿರುವ ನಾಡಪ್ರಭು ಕೆಂಪೇಗೌಡರ ಕೋಟೆ ನವೀಕರಣಗೊಳಿಸುವ ವೇಳೆಯಲ್ಲಿ ಭೂಮಿಯ ಒಳಗೆ ಸುಮಾರು 34 ಪಿರಂಜಿ ಗುಂಡುಗಳು ಪತ್ತೆಯಾಗಿವೆ. ಈ ಪಿರಂಜಿ ಗುಂಡುಗಳನ್ನು ಕೆಂಪೇಗೌಡರು ಯುದ್ದದ ಸಮಯದಲ್ಲಿ ಉಪಯೋಗಿಸುತ್ತಿದ್ದು ಕೆಂಪೇಗೌಡರ ಕೋಟೆಯ ಒಳಗೆ ಬಚ್ಚಿಟ್ಟಿದ್ದರು ಎಂದು ಹೇಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ಭೇಟಿ ನೀಡಿ ಪಿರಂಜಿ ಗುಂಡುಗಳನ್ನು ವೀಕ್ಷಿಸಿ ಆನಂತರ ಸುದ್ದಿಗಾರರ ಜೊತೆ ಮಾತನಾಡಿ, ಕೆಂಪೇಗೌಡರ ಕೋಟೆ ಅಭಿವೃದ್ಧಿ ಕಾಮಗಾರಿಯು ಸುಮಾರು 8 ವರ್ಷಗಳಿಂದಲೂ ನಡೆಯುತ್ತಿದ್ದು ಅನೇಕ ಪ್ರಾಚೀನ ಕೆಂಪೇಗೌಡರ ವಸ್ತುಗಳು ದೊರೆಯುತ್ತಿವೆ. ಆದರೂ ಈ ಸಂಬಂಧ ಇಲ್ಲಿನ ತಾಲೂಕು ಆಡಳಿತ ಹಾಗೂ ಶಾಸಕರು ಕಣ್ಮುಚ್ಚಿ ಕುಳಿತಿದ್ದಾರೆ. ಈಗಲೂ ಸಹ ಕಾಮಗಾರಿಯ ಸಮಯದಲ್ಲಿ 34 ಪಿರಂಜಿ ಗುಂಡುಗಳು ದೊರೆತಿದ್ದು ಅದರಲ್ಲಿ ಈಗಾಗಲೇ 4 ಗುಂಡುಗಳು ಮಾಯವಾಗಿವೆ. ಪ್ರಾಚ್ಯ ವಸ್ತು ಇಲಾಖೆಯವರು ಇವುಗಳನ್ನು ಪರೀಕ್ಷಿಸಲು ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದರು. ಈ ಗುಂಡುಗಳನ್ನು ತೆಗೆದುಕೊಂಡು ಬೆಂಗಳೂರಿನ ಮ್ಯೂಸಿಯಂನಲ್ಲಿ ಇಡಲು ನಮ್ಮ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಮುಂದಾದರೂ ಅನುಮತಿ ನೀಡುತ್ತಿಲ್ಲ. ಕೆಂಪೇಗೌಡರ ಕೋಟೆಯ ಬಗ್ಗೆ ಯಾರಿಗೂ ಸಹ ಕಾಳಜಿಯೇ ಇಲ್ಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪುರಾತನ ಹಿನ್ನೆಲೆಯನ್ನು ಸಂರಕ್ಷಿಸದೆ ಇಲ್ಲಿನ ತಹಶೀಲ್ದಾರ್ ಬೇಜವಾಬ್ದಾರಿಯಿಂದ ನಡೆದು ಕಾಮಗಾರಿ ನಡೆಯುತ್ತಿರುವ ವೇಳೆ ಪಿರಂಜಿ ಗುಂಡುಗಳನ್ನು ಅಧಿಕಾರಿಗಳು ಗುತ್ತಿಗೆ ಪಡೆದ ಗುತ್ತಿಗೆದಾರರು ಸಂರಕ್ಷಿಸಬೇಕಾಗಿತ್ತು. ಆದರೆ ಅಂತಹ ಕೆಲಸಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಾಮಗಾರಿ ನಡೆಯುವ ವೇಳೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ನೇಮಿಸಿ ಇಲ್ಲಿ ದೊರಕುವ ಪ್ರಾಚೀನ ವಸ್ತುಗಳ ರಕ್ಷಣೆ ಮಾಡಬೇಕಿದೆ. ಈ ಬಗ್ಗೆ ತಹಶೀಲ್ದಾರರನ್ನು ಕೇಳಿದರೆ ಉಡಾಪೆಯ ಉತ್ತರ ಕೊಡುತ್ತಾರೆ ಎಂದರು. ಶಾಸಕರು ಇದರ ಬಗ್ಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಂಡು ಇದನ್ನ ಸರ್ಕಾರಕ್ಕೆ ವಹಿಸುವಂತ ಕೆಲಸವನ್ನ ಅವರು ನಿಂತು ಮಾಡಬೇಕಾಗಿತ್ತು. ಅವರು ಕೆಂಪೇಗೌಡರ ಬಗ್ಗೆ ಯಾವತ್ತೂ ಆಸಕ್ತಿನೂ ಇಲ್ಲ, ಭಕ್ತಿನೂ ಇಲ್ಲ, ಅವ್ರ ಬಗ್ಗೆ ಗೌರವನೂ ಇಲ್ಲ. ಹೀಗಾಗಿ ಈಗ ಉಳಿದಿರುವಂತ 31 ಗುಂಡುಗಳು ಇಲ್ಲಿದೆ. ಇದನ್ನು ನಾನು ಬೆಂಗಳೂರಿನ ಕೆಂಪೇಗೌಡ ಪ್ರಾಧಿಕಾರದ ಒಂದು ಮ್ಯೂಸಿಯಂಗೆ ತಗೊಂಡು ಹೋಗಬೇಕು ಅಂತ ಬೆಳಿಗ್ಗೆ ನಾನು ಕೇಳಿಕೊಂಡಾಗ ಪ್ರಾಚ್ಯ ವಸ್ತು ಇಲಾಖೆಯ RLO ಇಲ್ಲ, ಇದನ್ನ ನಾವು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕ ಕೃಷ್ಣಮೂರ್ತಿ, ಆನಂದ್, ವೆಂಕಟೇಶ್, ರವಿಕುಮಾರ್, ರೂಪೇಶ್, ರಂಗಸ್ವಾಮಿ, ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯಪುರ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದ ವಿಜಯ ಪ್ರೌಢಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲಾಯಿತು. ವಿಜಯಪುರ JCI ವತಿಯಿಂದ ಆಚರಿಸಲಾದ ಸ್ವಾಮಿ ವಿವೇಕಾನಂದರ ಜಯಂತಿ ಕಾರ್ಯಕ್ರಮವನ್ನು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆರಂಭಿಸಲಾಯಿತು. ವಿಜಯ ಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಾ ಮೋಹನ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯ ಸೆಲೆ
ವಿವೇಕಾನಂದರು ಭಾರತೀಯರಿಗೆ ಮಾತ್ರ ಶಕ್ತಿ ಸ್ಫೂರ್ತಿ ಅಲ್ಲದೆ ಪ್ರಪಂಚದ ಅನೇಕ ವಿಜ್ಞಾನಿಗಳು ಮತ್ತು ನಾಯಕರಿಗೆ ಮಾದರಿ ವ್ಯಕ್ತಿಯಾಗಿದ್ದರು ಎಂದು ದಿಶಾಂತ ಸೇವಾ ಸಂಸ್ಥೆಯ ಸ್ವಯಂ ಸೇವಕ ಮಧುಸೂದನ್ ತಿಳಿಸಿದರು. ವಿದ್ಯಾರ್ಥಿನಿ ರಕ್ಷಿತಾ ವಿವೇಕಾನಂದರ ಬಾಲ್ಯ ಹಾಗೂ ಸಾಧನೆಗಳ ಬಗ್ಗೆ ತಿಳಿಸಿದಳು. ಅವರ ಮಿತ್ರ ಸುರೇಂದ್ರನಾಥ ದತ್ತ ಅವರೇ ಮನೆಗೆ ಕರೆದರು. ಅಲ್ಲಿ ರಾಮಕೃಷ್ಣರು ನರೇಂದ್ರರನ್ನು ಹಾಡಲು ಕೇಳಿಕೊಂಡರು. ಅವರ ಗಾಯನ ಪ್ರತಿಭೆಯನ್ನು ಮೆಚ್ಚಿ ರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಆಮಂತ್ರಿಸಿದ್ದರು. ಆದರೂ ಸಹ ನರೇಂದ್ರರು ಅದರ ಬಗ್ಗೆ ಉತ್ಸಾಹ ತೋರಿಸಲಿಲ್ಲ. 1887 ನರೇಂದ್ರರು ತಮ್ಮ ಇಬ್ಬರು ಗೆಳೆಯರೊಂದಿಗೆ ದಕ್ಷಿಣೇಶ್ವರಕ್ಕೆ ರಾಮಕೃಷ್ಣರನ್ನು ಭೇಟಿ ನೀಡಲು ಹೋದರು. ಅಲ್ಲಿ ರಾಮಕೃಷ್ಣರ ಭೇಟಿ ನರೇಂದ್ರರಿಗೆ ಅವರ ಜೀವನಕ್ಕೆ ಹುರುಪು ತಂದುಕೊಟ್ಟಿತು. ಆದರೂ ಸಹ ನರೇಂದ್ರರು ರಾಮಕೃಷ್ಣರನ್ನು ಗುರುಗಳನ್ನಾಗಿ ಒಪ್ಪಿಕೊಳ್ಳಲಿಲ್ಲ. ಅವರ ಆಲೋಚನೆಗಳನ್ನು ಒಪ್ಪಿಕೊಳ್ಳದಿದ್ದರೂ ಅವರ ಮಗುವಿನಂತ ವ್ಯಕ್ತಿತ್ವ ನರೇಂದ್ರರನ್ನು ಪದೇ ಪದೇ ದಕ್ಷಿಣೇಶ್ವರಕ್ಕೆ ಭೇಟಿ ನೀಡಲು ಪ್ರೇರೇಪಿಸುತ್ತಿತ್ತು. ಕಾರ್ಯಕ್ರಮದಲ್ಲಿ ಜೆಸಿಐ ಅಧ್ಯಕ್ಷ ನಾಗೇಶ್, ನಿಕಟಪೂರ್ವ ಅಧ್ಯಕ್ಷ ಬೈರೇಗೌಡ, ವೆಂಕಟೇಶ್, ಭಾರತಿ, ಸಹ ಶಿಕ್ಷಕಿ ಕೋಮಲ, ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.